ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಮ್ಮಸಂದ್ರ ಗ್ರಾಮದಲ್ಲಿ ಎಲೆ ತೋಟದಲ್ಲಿ ಉದ್ಭವವಾಗಿರುವ ಜಡೆ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಅರ್ಚಕರಾದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ಸ್ವಾಮಿ ಸನ್ನಿಧಾನಕ್ಕೆ ಹಲವಾರು ಭಕ್ತರು ಬಂದಿದ್ದಾರೆ. ಇವತ್ತೊಂದು ಕಾರ್ಯಕ್ರಮ, ಹೋಮ ಹವನ ಮತ್ತು ಪೂಜೆ ಪುರಸ್ಕಾರ ಮತ್ತು ಅಭಿಷೇಕ ಎಲ್ಲ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು. ನಮಗೂ ಒಂದು ಕರೆಗೆ ಹುಟ್ಟಿದ್ರು. ಇಲ್ಲಿ ಸುಮಾರು ಒಂದು ಇದು ನಾನು ಮೂರನೇ ಸರಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನಾವು ಯಾವುದೇ ಮಂದಿರಕ್ಕೆ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋದ್ರೂ ಒಂದು ಭಕ್ತಿ, ಪ್ರೀತಿ, ಭಕ್ತಿ ಮತ್ತು ನಂಬಿಕೆ ಇರಬೇಕು. ಆ ಭಕ್ತಿ, ಪ್ರೀತಿ, ನಂಬಿಕೆ ಇದ್ದರೆ ಭಗವಂತ ಎಲ್ಲೇ ಹೋದರೂ ನಮಗೆ ಕೈ ಹಿಡಿತಾನೆ, ಕಾಪಾಡ್ತಾನೆ ಅಂತಕ್ಕಂಥದ್ದು ಒಂದು ಈ ಸನ್ನಿಧಾನದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಹಲವಾರು ಜನ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ. ಅದೇ ರೀತಿ ಭಗವಂತನು ಎಲ್ಲರಿಗೂ ಒಂದು ಈ ಒಂದು ಏನು ಕಷ್ಟಕಾಲ ಇದೆ, ಆ ಕಷ್ಟಕಾಲದಲ್ಲಿ ಎಲ್ಲರಿಗೂ ಕಷ್ಟವನ್ನು ದೂರ ಮಾಡಿ ಎಲ್ರಿಗೂ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ಎಲ್ಲರೂ ಕಾಪಾಡಲಿ ಅಂತ ಹೇಳಿ ಸ್ವಾಮೀಜಿಗಳು ಅವೆಲ್ಲರನ್ನು ಕೇಳ್ಕೊಳ್ತಾ ಹೋಗಿ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತ. ಅಬ್ಬಿಗೆರೆ ಬೆಂಗಳೂರು ತವಿರೋದು, ಚಿಕ್ಕಬಳ್ಳಾಪುರ ಅಂಚೆ ತವಿರೋದು. ನಾನು ಇಲ್ಲಿ ಎರಡು ಮೂರು ಸತಿ ಬಂದಾಗಿಂದನೂ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೆಮ್ಮದಿ ಬಂದಿರೋದಕ್ಕೋಸ್ಕರ ಇವತ್ತಿನ ಪೂಜೆ ಹೋಮ ಇರೋದಕ್ಕೋಸ್ಕರ ನನಗೆ ಹೇಳಿದರು. ನಾನು ಬಂದು ಈ ಪೂಜೆ ಪುನಸ್ಕಾರಕ್ಕೆ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮಕ್ಕೆ ಹಾಜರಿದ್ದು ನಾನು ಇನ್ನು ಮುಂದಕ್ಕೂ ಇದೇ ರೀತಿ ಬಂದು ಹೋಗಿ ನನಗಿನ್ನಾದಂತಹ ಏನೇ ಕಷ್ಟ ತೊಂದರೆಗಳೇನಿದ್ರು ಈ ದೇವರು ಪರಿಹಾರ ಮಾಡಿಕೊಡ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ಇಲ್ಲಿ ಪ್ರತಿ ವರ್ಷವೂ ಒಂದೊಂದು ಸತಿ ಬಂದು ಬಂದು ಹೋಗ್ತಾ ಇರ್ತೀನಿ. ಹೇಳಿ ಸರ್. ಮಾಗಡಿ ಟೌನ್ ಗುಮ್ಸಂದ್ರ ಎಲೆ ತೋಟದಲ್ಲಿ ಉದ್ಭವ ಶ್ರೀ ಜಡಮನೇಶ್ವರ ಸ್ವಾಮಿ ರಾಮನಗರ ಜಿಲ್ಲೆ. ಇಲ್ಲಿ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದೆ. ಸಮಸ್ತ ಭಕ್ತಾದಿಗಳಿಂದ ಕೊಟ್ಟಿರತಕ್ಕಂಥ ಅನ್ನದಾನದಿಂದ ಇಲ್ಲಿ ಪ್ರತಿ ವರ್ಷವನ್ನ ಜಾತ್ರೆಗೆ ಮಾರ್ಚಿ ತಿಂಗಳಲ್ಲಿ ಕಾರ್ಯಕ್ರಮ ನಡೀತದೆ. ಎಲ್ಲ ಭಕ್ತರುಗಳು ಇಲ್ಲಿ ಗೊತ್ತಾಯಿದ್ದಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.